ಎರಡ್ ಬಾರಿ ಸೋತವ್ರೆ, ಇಲ್ಲಿ ಕೆಲವರು ಹೇಳ್ತಾವ್ರೆ ಏನಂತ, ಹೊರಗಡೆಯಿಂದ ಬಂದವ್ರು ನಿಂತ್ಕೋತವ್ರೆ ಎರಡ್ ಬಾರಿ ಅಲ್ಲೆಲ್ಲೋ ಸೋತವ್ರೆ, ಬಿದ್ದಿರೋ ಜಾಗದಲ್ಲಿ ಹುಡುಕ್ಬೇಕು, ಯಾವುದೇ ಪದಾರ್ಥ ಆಗಲಿ ಬಿದ್ದಿರೋ ಜಾಗದಲ್ಲಿ ಹುಡುಕ್ಬೇಕು ಅಂತ ಹೇಳ್ತಾವ್ರೆ. ನಿಖಿಲ್ ಅವರೇನು ಎರಡ್ ಸಲ ಅಲ್ಲಿ ಗೆದ್ಬಿಟ್ಟು ಕ್ಷೇತ್ರ ಏನು ಬಿಟ್ಬಿಟ್ಟು ಬರಲಿಲ್ಲ, ಸೋತಿರೋದ್ರಿಂದ ಅವರು ಅನಿರೀಕ್ಷಿತವಾಗಿ ಇವತ್ತು ಬಂದವ್ರೆ. ಇವರು ಬಿದ್ದಿರೋ ಉಂಗ್ರನ ಇವರು ಹುಡುಕೊಳ್ಳಿ ಯೋಗೇಶ್ವರ್ ಅವರು, ಇವರು ಪಕ್ಷದಿಂದ ಪಕ್ಷಕ್ಕೆ ಹೋಗವ್ರೆ, ಇವರು ಪಕ್ಷದಿಂದ ಪಕ್ಷಕ್ಕೆ ಆರುವಂತ ಅಕ್ಕಿ ಕಾರಣ ಎಲ್ಲಿಲ್ಲ ಎಲ್ಲಿಲ್ಲ ಹೇಳಿ. ಈಗ ಕಾಂಗ್ರೆಸ್ ಅಧ್ಯಕ್ಷ ಈಗ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವರ ಮಗ ನಿಂತಿಲ್ವಾ ಪ್ರಿಯಾಂಕರ್ಗೆ ಸಚಿವರಾಗ್ಲಿವಾ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯ ಮಗ ಈಗ MLC ಮಾಡ್ಕೊಂಡಿಲ್ವಾ ಆಯ್ತಲ್ವಾ, ಅಲ್ಲಿಂದ ಈಗ ವೈನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿದ್ದಾರೆ, ಅವರು ಅವರ ಮಗಳಲ್ವಾ, ಇಂದಿರಾ ಗಾಂಧಿ ಮೊಮ್ಮಗಳಲ್ವಾ, ಅದು ಕುಟುಂಬ ರಾಜಕಾರಣ ಅಲ್ವಾ. ಬರೀ ದೇವೇಗೌಡರ ಫ್ಯಾಮಿಲಿನ ಯಾಕೆ ಕುಟುಂಬ ರಾಜಕಾರಣ ಆಗುತ್ತೆ? ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ಲೋದು ಆ ಸೂರ್ಯಚಂದ್ರ ಇರುವಷ್ಟು ಎಷ್ಟು ಖಚಿತನೋ ಅವ್ರ ಗೆಲುವು ಅಷ್ಟೇ ಖಚಿತ. ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ಲೋದು ಆ ಸೂರ್ಯಚಂದ್ರ ಇರುವಷ್ಟು ಎಷ್ಟು ಖಚಿತನೋ ಅವ್ರ ಗೆಲುವು ಅಷ್ಟೇ ಖಚಿತ. ಸಾಮಾನ್ಯ ಅಂತರ ವಸತಿ ಕುಮಾರಣ್ಣನ ಎಲೆಕ್ಷನ್ಗೂ ಲೆಕ್ಕ ಹಾಕೊಂಡು ಇವಾಗಿನ ಲೆಕ್ಕ ಹಾಕೊಂಡು ಸ್ವಲ್ಪ ಅಂತರ ಕಮ್ಮಿ ಆಗ್ಬೋದು, ಅಂತರ ಕಮ್ಮಿ ಆದರೂ ಗೆಲುವು ಸತಸಿದ್ಧ. ಇನ್ನೊಂದೇನು ಅಂತ ಅಂದರೆ ಇವತ್ತು ಅವರು ಕಾರ್ಯಕರ್ತರಿಗೋಸ್ಕರ ಅವ್ರ ತಲೆನ ಒತ್ತೆ ಇಟ್ಟವ್ರೆ ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ, ಅವ್ರ ತಲೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲದೆ. ಆ ಜವಾಬ್ದಾರಿನ ನಾವು ಖಂಡಿತ ಉಳಿಸ್ಕೋತೀವಿ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಇವತ್ತು ಅಕ್ಕೂರಸಳ್ಳಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಎದ್ದು ನಿಂತಿದೆ, ಕಾಲೇಜ್ ಎದ್ದು ನಿಂತಿದೆ, ಚನ್ನಪಟ್ಟಣದಲ್ಲಿ ಪ್ರಥಮ ದರ್ಜೆ ರಾಜಕೀಯದಲ್ಲಿ ಬೆಳವಣಿಗೆ ಆಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಎರಡು ಬಾರಿ ಸೋತಿದ್ದಾರೆ, ಮೂರನೇ ಬಾರಿ ನಿಂತಿದ್ದಾರೆ. ಈ ಬಾರಿ ಏನಾದರೂ ಚನ್ನಪಟ್ಟಣದ ಜನತೆ ಬಿಟ್ಟು ಕೈ ಬಿಟ್ಟರೆ ಅವರೊಂದು ರೀತಿ ರಾಜಕೀಯ ಮೆಟ್ಟಿಲನ್ನು ಏರಲಿಕ್ಕೆ ಹಿಂದೆ ಹಾಕ್ದಂಗಾಗುತ್ತೆ. ಹಾಗಾಗಿ ಈ ಬಾರಿ ರಾಜಕೀಯದಲ್ಲಿ ನಾನು ಬೆಳಿಬೇಕು ಅಂತಂದರೆ ಚನ್ನಪಟ್ಟಣದ ಜನತೆಯ ಅವಶ್ಯಕತೆ ತುಂಬ ಮುಖ್ಯ, ಅವರ ಮತಗಳು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಈ ಬಾರಿ ನನ್ನ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವರಿದ್ದಾರೆ ಸರ್? ಸರ್, ಖಂಡಿತ ಕೆಲಸ ಗೆಲ್ಲಿಸ್ತಾರೆ, ಆ ಕಾನ್ಫಿಡೆಂಟ್ ಅವ್ರಿಗೂ ಇದೆ, ಇಲ್ಲಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆಗೂ ಇದೆ, ಆ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಮೇಲೆ ನಂಬಿಕೆ ಇಟ್ಟು ಅವರು ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ದಾರೆ. ಆ ಸ್ಪರ್ಧೆನ ಖಂಡಿತವಾಗ್ಲಿ ಇಲ್ಲಿ ಚನ್ನಪಟ್ಟಣ ಜನತೆ ಅತಿ ಹೆಚ್ಚು ಮತಗಳ ಅಂತರದಿಂದ ಅವ್ರನ್ನ ಜಯಶಾಲರಾಗಿ ಮಾಡೋದಂತೂ ಖಚಿತ ಸರ್. ಅವ್ರ ರಾಜಕೀಯ ಭವಿಷ್ಯ ಇದು ಸೋಲು ಗೆಲುವು ಮುಖ್ಯ ಅಂತಲ್ಲ, ಅನಿರೀಕ್ಷಿತವಾಗಿ ಬಂದಿರುವಂಥ ಚುನಾವಣೆ ಕಾರಣ ಅವರು ಅನಿರೀಕ್ಷಿತವಾಗಿ ಇಲ್ಲಿ ಸ್ಪರ್ಧಿಯಾಗವ್ರೆ, ಎರಡು ಬಾರಿ ಸೋತವ್ರೆ. ಇಲ್ಲಿ ಕೆಲವರು ಹೇಳ್ತಾವ್ರೆ ಏನಂತ, ಹೊರಗಡೆಯಿಂದ ಬಂದವ್ರು ನಿಂತ್ಕೋತವ್ರೆ ಎರಡು ಬಾರಿ ಅಲ್ಲೆಲ್ಲೋ ಸೋತವ್ರೆ, ಬಿದ್ದಿರೋ ಜಾಗದಲ್ಲಿ ಹುಡುಕ್ಬೇಕು, ಯಾವುದೇ ಪದಾರ್ಥ ಆಗಲಿ ಬಿದ್ದಿರೋ ಜಾಗದಲ್ಲಿ ಹುಡುಕ್ಬೇಕು ಅಂತ ಹೇಳ್ತಾವ್ರೆ. ನಿಖಿಲ್ ಅವರೇನು ಎರಡು ಸಲ ಅಲ್ಲಿ ಗೆದ್ದುಬಿಟ್ಟು ಕ್ಷೇತ್ರ ಏನು ಬಿಟ್ಬಿಟ್ಟು ಬರಲಿಲ್ಲ, ಸೋತಿರೋದ್ರಿಂದ ಅವರು ಅನಿರೀಕ್ಷಿತವಾಗಿ ಇವತ್ತು ಬಂದವ್ರೆ. ಇವರು ಬಿದ್ದಿರೋ ಉಂಗ್ರನ ಇವರು ಹುಡುಕೊಳ್ಳಿ ಯೋಗೇಶ್ವರ್ ಅವರು, ಇವರು ಪಕ್ಷದಿಂದ ಪಕ್ಷಕ್ಕೆ ಹೋಗವ್ರೆ, ಇವರು ಪಕ್ಷದಿಂದ ಪಕ್ಷಕ್ಕೆ ಆರುವಂತ ಅಕ್ಕಿ. ಆ ಬಾರಿಯೆಲ್ಲ ಪಾಪ ಮುಸಲ್ಮಾನರು ಓಟ್ನೇ ಬೇಡ ಅಂತ ಹೇಳ್ತಿದ್ರು, ಇವಾಗ ಅವ್ರನ್ನ ನೆಚ್ಕೊಂಡು ಇವಾಗ ಅದೇ ಪಾರ್ಟಿಗೆ ಹೋಗವ್ರೆ. ಅಲ್ಲಿಗೆ ಇವರು ಜಾತ್ಯತೀತನೋ ಕೋಮುವಾದಿನೋ ಏನು ಅನ್ನೋದನ್ನ ಅವರೇ ತಿಳ್ಕೊಬೇಕು ಸರ್. ಹಾಗಿದ್ರೆ CP ಯೋಗೇಶ್ವರ್ ಅವ್ರಿಗೆ ಚನ್ನಪಟ್ಟಣದ ಜನತೆ ತಕ್ಕ ಪಾಠ ಕಲಿಸ್ತಾರೆ ಅನ್ಸುತ್ತಾ? ಸರ್, ಎರಡು ಬಾರಿ ಆಗಲೇ ಕಳ್ಸವ್ರೆ, ಈಗ ಮೂರನೇ ಬಾರಿ ಅವರು ಆ ಪಾಠ ಕಲ್ಸೋಕ್ಕೆ ನಮ್ಮ ಗ್ರಾಮದ ಜನತೆ ಸಿದ್ಧ ಆಗವ್ರೆ, ಅದು ಖಂಡಿತ ಹಾಗೆ ಆಗುತ್ತೆ. ಅಲ್ಲಿ ತಂದೆ ಗೆದ್ದಂತಹ ಕ್ಷೇತ್ರದಲ್ಲಿ ಮಗನಿಗೆ ಈ ಬಾರಿ ಮಣೆ ಹಾಕ್ತಿರ ಎಲ್ಲ ಸೇರಿ? ಖಂಡಿತ ಮಣೆ ಹಾಕ್ತಾರೆ ಸರ್. ಕುಮಾರಣ್ಣ ಅವ್ರು ಮಾಡಿರುವಂತ ಅಭಿವೃದ್ಧಿ, ದೇವೇಗೌಡರು ಮಾಡಿರುವಂತ ಚನ್ನಪಟ್ಟಣ ತಾಲೂಕು ಕೊಡುಗೆ, ಮುಂದೆ ನಿಖಿಲ್ ಅವ್ರನ್ನ ಇಲ್ಲಿ ಗೆಲ್ಸಿ ನಂತರ ಅವ್ರು ಏನಾದ್ರು ಅಭಿವೃದ್ಧಿ ಮಾಡಿಲ್ಲ ಅಂತ ಅಂದ್ರೆ, ಅವ್ರ ಜನದ ಕೈಗೆ ಸಿಕ್ಕಿಲ್ಲ ಅಂತ ಅಂದ್ರೆ, ಆ ಬಾರಿ ನೀವು ಸೋಲ್ಸಿ ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಟ್ಟು ನೋಡಿ. ಯಾವುದೇ ವ್ಯಕ್ತಿಗಾದ್ರೂ ಒಂದು ಅವಕಾಶ ಕೊಡಬೇಕು, ಕೊಟ್ಟ ನಂತರ ಅವ್ರು ಏನು ಮಾಡಿದಾರೆ ತಿಳ್ಕೊಂಡು ಮುಂದುವರಿಬೇಕು. ನಮ್ಮ ಗ್ರಾಮದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿನ ಬೆಂಬಲಿಸ್ತೀವಿ, ಹೋರಾಟ ಇದೆ ಇಲ್ಲ ಅಂತಲ್ಲ, ಜನಮಾನ ಮನಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ನಾವು ಜನಗಳ ಮನಸ್ಸಲ್ಲಿ ನಾವು ಮತ ಕೇಳಿದ್ರೆ ಅವ್ರು ಖಂಡಿತ ಕೊಡ್ತಾರೆ, ಆ ನಂಬಿಕೆ ನಮ್ಮ ಮೇಲಿದೆ. ಹಂಗಾಗಿ ನಾವು ನಿಖಿಲ್ ಪರ ನಿಖಿಲ್ನ ಬೆಂಬಲಿಸ್ಬೇಕು ಅಂದ್ಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ, ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ. ಯಾಕಾಗುತ್ತೆ, ಕರ್ನಾಟಕದಲ್ಲಿ ಎಷ್ಟು ನಿದರ್ಶನಗಳಿಲ್ಲ, ಎಲ್ಲ ಅವ್ರವ್ರ ಮಕ್ಕಳುಗಳು ತರಲಿಕ್ಕೆ ಅಂತಾರೆ. ಇಲ್ಲೂ ಅವರು ನಿಲ್ಲಿಸ್ಬೋದಿತ್ತಲ್ಲ, ಈಗ ಅವರೇ 20 ವರ್ಷದಿಂದ MLA ಆಗಿದ್ರು. ಯಾರು? CP ಯೋಗೇಶ್ವರ. ಅಭಿವೃದ್ಧಿ ಮಾಡಿದ್ರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಯಾವ ಕಾಲದಲ್ಲಿ ಏನೇನು ಆಯಿತು ಅನ್ನೋದು ಜೊತೆಲಿ ಸೇರಿಸ್ಕೊಂಡು ಹೇಳಿದರೆ ಅದು ಅಭಿವೃದ್ಧಿ ಮಾತು. ನಾನೇ ಮಾಡಿದೆ ಅಂದರೆ ಅದು ಅಭಿವೃದ್ಧಿ ಮಾತಲ್ಲ. ಯಾರಿಂದ ಆಯಿತು ಅದನ್ನು ಜೊತೆಲಿ ತಗೋಬೇಕು, ಅದನ್ನು ಜೊತೆಲಿ ತಗೊಂಡು ಹೇಳಿದಾಗ ಅದಕ್ಕೆ ಸಾರ್ಥಕತೆ ಬರುತ್ತೆ. ಅರ್ಥ ಆಯ್ತರಾ? ಬರೀ ನಾನೇ ಮಾಡಿದೆ, ನಾನು ಭಗೀರಥ, ನಾನು ಬಗ್ಗೆ ಅದಲ್ಲ ಹೇಳಬೇಕು. ಪ್ರತಿಯೊಂದು ಯಾರಿಂದ ಆಯಿತು, ಉಳ್ವಾಡಿ ರಮೇಶ್ ಅವ್ರು ಏನು ಕಾರ್ಯ ಮಾಡಿದರು, ಇಲ್ಲಿ ಸದಾನಂದ ಗೌಡರು ಏನು ಮಾಡಿದರು, ಮೂಲ ಏನು ನಾಗೇಗೌಡರು ಏನು ಮಾಡಿದರು, ಇದಕ್ಕೆ ಇಷ್ಟೆಲ್ಲ ನೀರಾವರಿ ವ್ಯವಸ್ಥೆಗೆ ಎಲ್ಲಿಂದ ಪ್ರಾರಂಭ ಆಯಿತು ಅದನ್ನು ತಗೊಳ್ಬೇಕು ಜೊತೆಲಿ, ಆಗ ಮೆಚ್ಬೋದು. ಸುಮ್ಮನೆ ನಾನು ಭಗೀರಥ ಅಂದರೆ ಯಾರು ಭಗೀರಥ ಆಗುತ್ತೆ? ಅದನ್ನು ಬಿಟ್ಟು ಹೊರತುಪಡಿಸಿ ಏನು ಮಾಡಿದರೆ ಹೇಳ್ಬೇಕಲ್ವಾ? ಏನು ಮಾಡಿದ್ರು ಮೂಲಸೌಕರ್ಯ ವಿಚಾರದಲ್ಲಿ ಏನು ಮಾಡಿದರೆ ಹೇಳ್ಬೇಕಲ್ವಾ? ಅವರ ಸ್ವಂತ ಈಗ ಅವರ ಸ್ವಂತ ಕಾರ್ಯಕರ್ತರು ಅವ್ರ ಬಳಿ ಇದ್ದವರೇ ಹೇಳ್ತಾರೆ,
ಇಂತ ಕಾಂಕ್ರೀಟ್ ರಸ್ತೆಗಳು ಮಾಡಿಸ್ಬಿಟ್ಟು ನಮಗೆ ಬಿಲ್ ಮಾಡಿಸ್ಕೊಟ್ಟಿಲ್ಲ ಇದಾಗ್ಲಿಲ್ಲ ಅದಾಗ್ಲಿಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಅಂತ ನೊಂದಿರೋರು ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಕೂಡ ನಿಖಿಲ್ ಕುಮಾರ್ ಸ್ವಾಮಿನ ಬೆಂಬಲಿಸ್ತಾರೆ ಆಯ್ತಾ ಇದರಲ್ಲಿ ನಾವು ಅವರನ್ನು ತೆಗಳಬೇಕು ಅವರಿಂದ ತೆಗಳಿ ನಾವು ಮತ ಪಡೆಯಬೇಕು ಅನ್ನೋದೇನಿಲ್ಲ ಈಗ ಆಲ್ರೆಡಿ ನಿಖಿಲ್ ಕುಮಾರ್ ಸ್ವಾಮಿಗೆ ಒಲಿವಿದೆ ಕ್ಷೇತ್ರ ಪರ ಪೂರ್ತಿ ನಿಖಿಲ್ ಕುಮಾರ್ ಸ್ವಾಮಿಗೆ ವಾಲಿದೆ ಮತದಾರರು ಅನುಕೂಲ ಆಯ್ತದೆ ಮುಸ್ಲಿಂ ಬಂದವರು ಕೂಡ ನಿಖಿಲ್ ಕುಮಾರ್ ಸ್ವಾಮಿನ ಬೆಂಬಲಿಸ್ತಾರೆ ಎರಡು ಬಾರಿ ಸೋತಿರುವಂತಹ ನಿಖಿಲ್ ಕುಮಾರ್ ಸ್ವಾಮಿ ಕೈಡಿತ್ರಿ ಈ ಬಾರಿ ಹೌದು ಖಂಡಿತ ಹಿಡಿತೀವಿ ಎರಡು ಬಾರಿ ಅವರು ಬೇರೆ ಕಡೆ ಸೋತಿರಬಹುದು ಅಲ್ಲೂ ಪರಿಸ್ಥಿತಿಗಳು ಬೇರೆ ರೀತಿ ಇದೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಂಟಿ ಅಭ್ಯರ್ಥಿಯಾಗಿ ನಿಂತಿದ್ರು ಆಗಲೂ ಕೂಡ ಸೋತಿದ್ದಾರೆ ಅವತ್ತು 7-7 ಶಾಸಕರು ನಮ್ಮ ಶಾಸಕರ ಇದ್ದರು ಅಂತ ಪರಿಸ್ಥಿತಿಯಲ್ಲೂ ಕೂಡ ಸೋತಿದ್ದಾರೆ ಇಲ್ಲ ಹಂಗಲ್ಲ ನಮ್ಮ ಶಾಸಕ ಇಲ್ಲಿ ಯಾರು ಇಲ್ಲ ಎಲ್ಲ ಕನಕ ಪೂರ್ತಿ ರಾಮನಗರ ಜಿಲ್ಲೆ ಕಾಂಗ್ರೆಸ್ ಮಯ ಮಾಡಿಬಿಡಬೇಕು ಅಂತ ಹೊರಟಿದ್ದಾರೆ ಮನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ವಾ ಅವತ್ತಿಂದ ಯಾಕೆ ಬಂದಿಲ್ಲ ಇಲ್ಲಿಗೆ ಹಿಂದೆಯಿಂದ ಯಾಕೆ ಬಂದಿಲ್ಲ ಇವತ್ತು ಮಾಡಿಬಿಡಬಹುದು ಅಂತ ಬಂದ್ರೆ ಅದು ಸುಳ್ಳು ಇವತ್ತು ಆಲ್ರೆಡಿ ಏನಿದೆ ನಮ್ಮ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಖಂಡಿತ ಅವರೇ ಜಯ ಗಳಿಸ್ತಾರೆ ಅವರೇ ಉಳ್ಕೋತಾರೆ